ಸ್ನೇಹಿತರೆ, ನಾವೆಲ್ಲರೂ ಹೆಚ್ಚಿನ ಶ್ರಮದಾಯಕವಾದ ಕೆಲಸವನ್ನ ಮಾಡಿದಾಗ, ಬೆಳಗಿನ ಜಾವ ವ್ಯಾಯಾಮವನ್ನ ಮಾಡುವಾಗ, ಅಥವಾ ಅನಾರೋಗ್ಯದ ಸಮಯದಲ್ಲಿ ಬಿಸಿಯಾದ ಆಹಾರವನ್ನು ಸೇವಿಸಿದಾಗ, ಅಥವಾ ಅತಿಯಾದ ಖಾರವನ್ನ ಸೇವಿಸಿದಾಗ, ಬಿಸಿಲಿನ ಬೇಗೆಯಲ್ಲಿ ಇರುವಾಗ, ಭಯಭೀತರಾದಾಗ, ನಮ್ಮ ದೇಹದ ಚರ್ಮದ ಮೇಲೆ ಸಣ್ಣ ಸಣ್ಣ ನೀರಿನ ಗುಳ್ಳೆಗಳು ನಮಗೆ ಅರಿವೇ ಇಲ್ಲದಂತೆ ನಮ್ಮ ಚರ್ಮ ಅಥವಾ ಬಟ್ಟೆಗಳನ್ನು ಒದ್ದೆಯಾಗುವಂತೆ ಮಾಡುತ್ತದೆ. ಇದನ್ನೇ ನಾವೆಲ್ಲರೂ ಬೆವರುವುದು ಎಂದು ಕರೆಯುತ್ತೇವೆ. ಸ್ನೇಹಿತರೆ, ಈ ಪುಟ್ಟ ವಿಡದಲ್ಲಿ ಬೆವರು ನಮ್ಮ ಚರ್ಮದ ಮೇಲೆ ಕಾಣಿಸಿಕೊಳ್ಳಬೇಕೆಂದರೆ ನಮ್ಮ ದೇಹದಲ್ಲಿ ಯಾವ ಯಾವ ಕ್ರಿಯೆಗಳು ನಡೆಯುತ್ತವೆ, ಬೆವರಿನಲ್ಲಿ ಏನೇನು ಇರುತ್ತದೆ ಮತ್ತು ಬೆವರು ವಾಸನೆ ಬರಲು ಕಾರಣವೇನು ಎಂಬುವಂತಹ ಸಂಪೂರ್ಣ ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಇದಕ್ಕಾಗಿ ಈ ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಸಾಮಾನ್ಯವಾಗಿ ನಮಗೆಲ್ಲರಿಗೂ ತಿಳಿದಿರುವಂತೆ ವ್ಯಾಯಾಮವನ್ನು ಮಾಡುವಾಗಲೋ ಅಥವಾ ರನ್ನಿಂಗ್ ಮಾಡುವಾಗಲೋ ನಮಗೆ ಹೆಚ್ಚಿನ ಬೆವರು ಮೂಡುತ್ತದೆ. ಇದಕ್ಕೆ ಕಾರಣವನ್ನು ನೋಡುವುದಾದರೆ, ಉದಾಹರಣೆಗೆ ನಾವು ಓಡುವಾಗ ನಮ್ಮ ಸ್ನಾಯುಗಳಿಗೆ ಹೆಚ್ಚಿನ ಶಕ್ತಿ ಬೇಕಾಗಿರುತ್ತದೆ. ನಾವು ಇನ್ನೂ ವೇಗವನ್ನು ಹೆಚ್ಚಿಸಿದಾಗ ಸ್ನಾಯುಗಳಿಗೆ ಹೆಚ್ಚಿನ ಶಕ್ತಿ ಬೇಕಾಗಿರುತ್ತದೆ. ಈಗ ನಮ್ಮ ದೇಹಕ್ಕೆ ಹೆಚ್ಚಿನ ಶಕ್ತಿ ಬೇಕಾಗಿರುವುದರಿಂದ ನಮ್ಮ ಸೆಲ್ಯುಲರ್ ಉಸಿರಾಟ ಪ್ರಕ್ರಿಯೆ ಹೆಚ್ಚಾಗುತ್ತದೆ. ಈ ಶಕ್ತಿಯನ್ನು ಸರಿದೂಗಿಸಲು ಮೈಟೋಕಾಂಡ್ರಿಯಾ ಹೆಚ್ಚು ATPಗಳನ್ನು ತಯಾರು ಮಾಡುತ್ತದೆ. ನಮ್ಮ ದೇಹದ ಜೀವಕೋಶಗಳು ಈ ATPಯನ್ನು ಉಪಯೋಗಿಸುವುದು ಅಥವಾ ATPಗಳನ್ನು ಒಡೆಯುವುದರಿಂದ ಅಲ್ಲಿ ಉಷ್ಣತೆ ಅಥವಾ ಶಾಖ ಉತ್ಪತ್ತಿಯಾಗುತ್ತದೆ. ನಮ್ಮ ದೇಹದಲ್ಲಿ ಹೆಚ್ಚುವರಿ ಶಾಖವಾದಾಗ ಅಥವಾ ಕಡಿಮೆ ಶಾಖ ಇರುವಾಗ ಇವುಗಳನ್ನು ಗುರುತಿಸಲು ನಮ್ಮ ಚರ್ಮದಲ್ಲಿ ಗ್ರಾಹಕ ನರಗಳಿರುತ್ತವೆ. ಯಾವಾಗ ಉಷ್ಣತೆ ಹೆಚ್ಚಾಯಿತೋ ಆಗ ಈ ಹೀಟ್ ಸೆನ್ಸರ್ ನರಗಳ ಮೂಲಕ ನಮ್ಮ ಮೆದುಳಿನ ಹೈಪೋಥಲಮಸ್ಗೆ ಮಾಹಿತಿ ರವಾನೆ ಆಗುತ್ತದೆ. ಈಗ ಹೈಪೋಥಲಮಸ್ ಸಂದೇಶವನ್ನು ಬೆವರು ಗ್ರಂಥಿಗಳಿಗೆ ವಿತರಿಸಲ್ಪಡುತ್ತದೆ. ಪಾದಗಳು, ಅಂಗೈಗಳು ಅಥವಾ ತಲೆಯ ಮೇಲೆ ಚರ್ಮಗಳಲ್ಲಿ ಒಂದು ರೀತಿಯ ಸುರುಳಿಯಾಕಾರದ ಕೋಶಗಳು ಇರುತ್ತವೆ. ಇವು ಹೆಚ್ಚಿನ ಪ್ರಮಾಣದ ಸೋಡಿಯಂ ಮತ್ತು ಕ್ಲೋರೈಡ್ ಹೊಂದಿರುತ್ತವೆ. ನಮ್ಮ ಮೆದುಳಿನ ಮೂಲಕ ಚರ್ಮದ ಬೆವರಿನ ಗ್ರಂಥಿಗಳಿಗೆ ಯಾವಾಗ ಸಂದೇಶ ರವಾನೆಯಾಗುತ್ತದೋ ಕೂಡಲೇ ಗ್ರಂಥಿಯ ಕೊಳವೆಗಳು ನೀರನ್ನು ಸರಬರಾಜು ಮಾಡುತ್ತವೆ. ನೀರು ಹೊರಬರುವಾಗ ದೇಹಕ್ಕೆ ಬೇಡದೇ ಇರುವ ತ್ಯಾಜ್ಯ ವಸ್ತುಗಳಾದ ಸೋಡಿಯಂ ಕ್ಲೋರೈಡ್, ಲ್ಯಾಕ್ಟೇಟ್, ಯೂರಿಯಾ, ಅಮೋನಿಯಾದಂತಹ ರಾಸಾಯನಿಕಗಳು ಹೊರಗಡೆ ಬರುತ್ತದೆ. ತದನಂತರ ನಮ್ಮ ಚರ್ಮದ ಮೇಲಿನಿಂದ ಆವಿಯಾಗುತ್ತದೆ. ಈಗ ನಮ್ಮ ದೇಹದ ಉಷ್ಣತೆ ಕಡಿಮೆಯಾಗುತ್ತದೆ. ಇದೇ ರೀತಿಯಲ್ಲಿ ನಾವು ಅತಿ ಹೆಚ್ಚಿನ ಖಾರದ ಪದಾರ್ಥವನ್ನು ತಿಂದಾಗಲೂ ನಮ್ಮ ನರಮಂಡಲ ವ್ಯವಸ್ಥೆ ಪ್ರಚೋದನೆಗೊಂಡು ಹೈಪೋಥಾಲಮಸ್ಗೆ ಸಿಗ್ನಲ್ ಕಳಿಸುವುದರಿಂದ ದೇಹದ ಉಷ್ಣತೆ ಹೆಚ್ಚಾಗಿದೆ ಎಂದು ಬೆವರಿನ ಗ್ರಂಥಿಗಳಿಗೆ ಸಿಗ್ನಲ್ ಕಳಿಸುತ್ತದೆ. ಇದರಿಂದಲೂ ಬೆವರಿನ ಹನಿಗಳು ಬರುತ್ತವೆ. ಈ ರೀತಿಯಲ್ಲಿ ಬೆವರು ಹೊರಬಂದಾಗ ನಮ್ಮ ರಕ್ತನಾಳಗಳು ವಿಸ್ತಾರಗೊಳ್ಳುತ್ತವೆ ಅಥವಾ ಅಗಲವಾಗುತ್ತದೆ. ಇದರಿಂದಲೂ ನಮ್ಮ ದೇಹ ಹೆಚ್ಚಿನ ನೀರನ್ನು ಬೆವರಿನ ಮೂಲಕ ಹೊರಹಾಕುತ್ತವೆ. ನಮ್ಮ ದೇಹದ ಉಷ್ಣತೆ ಅಥವಾ ಮೈಟೋಕಾಂಡ್ರಿಯದಲ್ಲಿ ನಡೆಯುವ ಸೆಲ್ಯುಲರ್ ರೆಸ್ಪಿರೇಟರಿ ಕಡಿಮೆಯಾದಾಗ ಸಿಗ್ನಲ್ ಕಳುಹಿಸಿ ಬೆವರನ್ನು ನಿಲ್ಲಿಸುತ್ತವೆ. ಈಗ ನಮ್ಮ ದೇಹದಿಂದ ಎಷ್ಟು ನೀರು ಬೆವರು ಇರುತ್ತದೆಯೋ ಅಷ್ಟೇ ನೀರು ಅವಶ್ಯಕತೆ ಇರುತ್ತದೆ. ಇದರಿಂದಲೇ ನಾವು ರನ್ನಿಂಗ್ ಮಾಡಿದ ಸ್ವಲ್ಪ ಸಮಯದ ನಂತರ ನೀರನ್ನು ಕುಡಿಯುತ್ತೇವೆ. ಈಗ ಬೆವರು ವಾಸನೆ ಬರಲು ಕಾರಣವನ್ನು ನೋಡೋಣ. ನಿಜ ಹೇಳಬೇಕೆಂದರೆ ದೇಹದಿಂದ ಹೊರಬಂದ ನೀರು ಯಾವುದೇ ರೀತಿಯ ವಾಸನೆ ಇರುವುದಿಲ್ಲ. ಆದರೆ ಬೆವರು ಗ್ರಂಥಿಗಳ ಸಮೀಪದ ರೋಮಗಳ ಬುಡದಲ್ಲಿ ಬ್ಯಾಕ್ಟೀರಿಯಾಗಳು ಇರುತ್ತವೆ. ಬ್ಯಾಕ್ಟೀರಿಯಾಗಳು ಹೊರಬಂದ ಬೆವರಿನಲ್ಲಿ ರಾಸಾಯನಿಕ ಚಟುವಟಿಕೆಗಳನ್ನು ನಡೆಸಿದಾಗ ಬೆವರು ವಾಸನೆ ಬರಲು ಶುರುವಾಗುತ್ತದೆ. ತೊಂಕಳು, ತೊಡೆಯ ಸಂದುಗಳ ರೋಮಗಳಲ್ಲಿ ಅಧಿಕವಾದ ಬ್ಯಾಕ್ಟೀರಿಯಾಗಳು ಇರುತ್ತವೆ. ಇಂತಹ ಭಾಗಗಳಲ್ಲಿ ಬೆವರಿನ ವಾಸನೆ ಹೆಚ್ಚು ಬೇಗನೆ ಬರುತ್ತದೆ. ವಿಜ್ಞಾನಿಗಳ ಪ್ರಕಾರ ನಮ್ಮ ದೇಹದಲ್ಲಿ ಸುಮಾರು 30 ಲಕ್ಷ ಅಧಿಕ ಗ್ರಂಥಿಗಳು ಅಂದರೆ ಬೆವರಿನ ಗ್ರಂಥಿಗಳು ಇವೆ. ನಮ್ಮ ಅಂಗೈ, ಅಂಗಾಲು, ಕಂಕುಳುಗಳಲ್ಲಿ ಅಧಿಕ ಗ್ರಂಥಿಗಳು ಇರುತ್ತವೆ. ಸ್ತ್ರೀಯರು ಪುರುಷರಿಗಿಂತಲೂ ಹೆಚ್ಚು ಬೆವರುತ್ತಾರೆ. ಇದೇ ರೀತಿಯಲ್ಲಿ ಶೀತವಲಯದ ಜನರಿಗಿಂತ ಉಷ್ಣವಲಯದ ಜನರು ಹೆಚ್ಚು ಬೆವರುತ್ತಾರೆ. ಸಕ್ಕರೆ ಕಾಯಿಲೆ, ಗಳಗಂಡ ಹಾಗೂ ಮಹಿಳೆಯರಿಗೆ ಋತುಚಕ್ರ ಇಂಥ ಸಂದರ್ಭದಲ್ಲಿ ಬೆವರು ಅಧಿಕವಾಗಿ ಉಂಟಾಗುತ್ತದೆ. ಇವುಗಳನ್ನು ಹಲವು ಬಗೆಯ ಚಿಕಿತ್ಸೆಗಳಿಂದ ನಿವಾರಿಸಿಕೊಳ್ಳಬಹುದು. ಇಂತಹ ಸಮಯದಲ್ಲಿ ವೈದ್ಯರನ್ನ ಕಾಣುವುದು ಸೂಕ್ತ. ಸೋ ಇದು ಸ್ನೇಹಿತರೆ ಬೆವರಿನ ಬಗ್ಗೆ ನಾವು ಸಂಗ್ರಹಿಸಿದ ಮಾಹಿತಿಗಳು. ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಲಿಲ್ಲವೆಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಆನ್ ಮಾಡಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅಮೂಲ್ಯವಾದ ಅನಿಸಿಕೆಯನ್ನು ಕಾಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.